ವೆಲ್ಕಮ್ ಬ್ಯಾಕ್ ಟು ದ ಓರ್ ಚಾನಲ್. ನನ್ನ ಹೆಸರು ಸಂದೀಪ್, ನೀವು ಸರ್ ಸಂದೀಪ್ ಮುಂಚೆ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಸಿಹಿ ಸುದ್ದಿ ಏನಂದ್ರೆ ತುಂಬ ಸಿಂಪಲ್ ಐತ್ರಿ. ಏನಂದ್ರೆ ಇವಾಗ ನಿಮ್ಮ ಮೊನಟೈಜೇಷನಲ್ಲಿ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಯೂಟ್ಯೂಬ್ದವ್ರು. ಹೆಂಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಭಾಳ ಈಸಿ ಐತಿ. ಹೆಂಗಂದ್ರೆ ಇವಾಗ ನಿಮ್ಮ ಮೊನಟೈಜೇಷನ್ ಫಸ್ಟ್ ಏನು ಮಾಡ್ತಿದ್ರಿ, 4000 ವಾಚ್ ಅವರ್ಸ್ ಆಗಬೇಕು ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋಬೇಕು. ಅದು ಏನಂದ್ರೆ 12 ತಿಂಗಳೊಳಗೆ ಆಗಿರ್ಬೇಕು. ಹಂಗಂದ್ರೆ ಅವಾಗ ಮಾತ್ರ ನಿಮಗೆ ಅದು ಆ್ಯಕ್ಟಿವ್ ಆಗ್ತಿತ್ತು. ಬಟ್ ಹಂಗಿಲ್ಲ, ಇವಾಗ ನೀವೇನು ಮಾಡಬೇಕಂದ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಹೆಂಗೆ ಯೂಟ್ಯೂಬ್ದಾರ ಏನು ಮಾಡಿದಾರೆ ಅಂದ್ರೆ, ಇವಾಗ 4000 ವಾಚ್ ಅವರ್ಸ್ ಆಗಿದ್ರು ನಡೀತೈತಿ, ಇಲ್ಲಾಂದ್ರೆ ನಿಮ್ಗೆ ಒಂದು ಶಾರ್ಟ್ಸ್ ಅಂತ ಒಂದು ಆಫ್ಲೈನ್ ಬಿಟ್ಟಿದ್ದಾರೆ ಗೊತ್ತಾ ನಿಮಗೆ. ಶಾರ್ಟ್ಸ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರಲ್ಲ, ಆ ಆಪ್ಷನ್ದಾಗ ಹೆಂಗಂದ್ರೆ ನಿಮ್ಗೆ ವಿತಿನ್ 12 ಮಂತ್ಸ್ ಒಳಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು, ಅದೇ ಸೇಮು. ಆ್ಯಂಡ್ 4000 ವಾಚ್ ಅವರ್ಸ್ ಇದ್ರೆ ನಡೆಯುತ್ತೆ. ಅದಿಲ್ಲ ಅಂದರೆ ನಿಮ್ಮದು ಮಿನಿಮಮ್ ಇದು ಶಾರ್ಟ್ಸ್ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂದರೆ, ಶಾರ್ಟ್ಸ್ನಲ್ಲಿ ಏನಾಗಬೇಕಂದ್ರೆ 10 ಮಿಲಿಯನ್ ವ್ಯೂಸ್ ಬರಬೇಕು, 4000 ವಾಚ್ ಅವರ್ಸ್ ಬರಬೇಕು, ಅಥವಾ ಇಲ್ಲಾಂದರೆ 10 ಮಿಲಿಯನ್ ವ್ಯೂಸ್ ಬರಬೇಕು, ಎರಡರಲ್ಲಿ ಒಂದಿದ್ರೆ ಮುಗಿಯುತ್ತೆ. ಸೊ ಕಂಪಲ್ಸರಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ವಿತಿನ್ 12 ಮಂತ್ಸಲ್ಲಿ, ಅಂದರೆ 12 ತಿಂಗಳೊಳಗೆ ಆಗಿರಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗ್ತೈತಿ, ಇದು ಆ್ಯಕ್ಟಿವ್ ಆಗ್ತೈತಿ. ಸೊ ಇನ್ನೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹೊಸ ಯೂಟ್ಯೂಬರ್ಗೆ. ಸೊ ಶಾರ್ಟ್ಸ್ ಮಾಡ್ತಾನೆ, ಶಾರ್ಟ್ಸ್ಗೆ ಜಾಸ್ತಿ ವ್ಯೂಸ್ ಬರುತ್ತಲ್ಲ, ಅದರಿಂದ 10 ಮಿಲಿಯನ್ ವ್ಯೂಸನ್ನು ಆರಾಮಾಗಿ ತೊಗೋದು, 3-4 ಮಂತ್ಸಲ್ಲೇ 10 ಮಿಲಿಯನ್ ವ್ಯೂಸನ್ನು ತೊಗೋಬೋದು. ಸೊ ಈ ಒಂದು ಐಡಿಯಾ ಏನು ಮಾಡಿದ್ದಾರೆ ಯೂಟ್ಯೂಬರು, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಹೊಸ ಯೂಟ್ಯೂಬರ್ಸ್ ಬೆಳೀಲಿ ಅಂತ. ಸೊ ಓಕೆ, ಇದೇ ರೀತಿ ವೀಡಿಯೋಸ್ಗಾಗಿ ಇನ್ನೊಬ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಫ್ಯೂಚರ್ದಾಗ ಈ ರೀತಿ ವೀಡಿಯೋಸ್ ನಿಮ್ಗೆ ಯೂಸ್ ಆಗ್ತಾವೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.